ಶಿವಮೊಗ್ಗದ ಮೆಗ್ಗಾನ್ ಸರ್ಕಾರಿ ಆಸ್ಪತ್ರೆಯ 150 ಸ್ಥಾನಿಕ ವೈದ್ಯರ ದಿಢೀರ್ ಪ್ರತಿಭಟನೆ ಶೈಕ್ಷಣಿಕ ವರ್ಷಕ್ಕೆ ಅನುಗುಣವಾಗಿ ಶುಲ್ಕ ಪುನರ್ ರಚಿಸಬೇಕು ಕೋವಿಡ್ ಅಪಾಯ ಭತ್ಯೆ ಪಾವತಿಸಬೇಕು ಸ್ನಾತಕೋತ್ತರ ಪದವೀಧರರು ಮತ್ತು ಇಂಟರ್ನರ್ಗಳಿಗೆ ಸೈಫಂಡ್ ನೀಡಬೇಕೆಂದು ಒತ್ತಾಯಿಸಿ ಸಿಮ್ಸ್ ಮೆಡಿಕಲ್ ಕಾಲೇಜು ಎದುರು ಕರ್ನಾಟಕ ಸ್ಥಾನಿಕ ವೈದ್ಯಾಧಿಕಾರಿಗಳ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೊರೋನಾ ಸಾಂಕ್ರಾಮಿಕ ರೋಗದ ನಿರ್ವಹಣೆಯ ಸಂದರ್ಭದಲ್ಲಿ ಸ್ಥಾನಕ ವೈದ್ಯರು ಅಗಲಿರಲು ಶ್ರಮಿಸಿದ್ದಾರೆ ಸೋಂಕಿಗೆ ಒಳಗಾಗುವ ಅಪಾಯವಿದ್ದರೂ ಕೆಲಸ ಮಾಡಿದ್ದೇವೆ ಸ್ನಾತಕೋತ್ತರ ಪದವೀಧರರು ಕನಿಷ್ಠ ಕ್ಲಿನಿಕಲ್ ಮತ್ತು ಇತರೆ ಕೌಶಲ್ಯ ಕಲಿಯದೆ ಅರ್ಧದಷ್ಟು ಕೋರ್ಸ್ ಅವಧಿಯನ್ನ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಎಲ್ಲ ಸ್ಥಾನಿಕ ವೈದ್ಯರಿಗೆ ತಿಂಗಳಿಗೆ 10,000 ರೂ ಕೋವಿಡ್ ಭತ್ಯೆ ಘೋಷಿಸಿದೆ ಘೋಷಣೆಯಾಗಿ 6 ತಿಂಗಳು ಕಳೆದರೂ ಸರ್ಕಾರದಿಂದ ಹಣ ಬಿಡುಗಡೆಯಾಗಿಲ್ಲ ಇಂದಿಗೂ ಮುಂಚೂಣಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರ ಬಗೆಗಿನ ನಿರ್ಲಕ್ಷ್ಯವನ್ನ ಇದು ತೋರಿಸುತ್ತಿದೆ ಸ್ಥಾನಿಕ ವೈದ್ಯರ ಶೈಕ್ಷಣಿಕ ಶುಲ್ಕವನ್ನ 30,000 ದಿಂದ 1.2 ಲಕ್ಷ ರೂಗೆ ಹೆಚ್ಚಳ ಮಾಡಲಾಗಿದೆ ಇದು ಸುಮಾರು ಶೇಕಡಾ 400 ರಷ್ಟು ಹೆಚ್ಚಳವಾಗಿದೆ ಯಾವುದೇ ರಿಯಾಯಿತಿ ಇಲ್ಲದೆ ಸಂಪೂರ್ಣ ಮೊತ್ತ ಪಾವತಿಸಬೇಕಿರುವುದರಿಂದ ತೊಂದರೆಯಾಗುತ್ತಿದೆ ಈ ಹಿಂದೆ ಪ್ರತಿಭಟನೆಯ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ ಮೇರೆಗೆ ಮುಷ್ಕರವನ್ನ ಕೈಬಿಡಲಾಗಿತ್ತು ಆದರೆ ಇದುವರೆಗೂ ಭರವಸೆಯನ್ನ ಈಡೇರಿಸಿಲ್ಲ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಿಸಿದ ಕೋವಿಡ್ ಅಪಾಯ ಭತ್ಯೆ ಪ್ಯಾಕೇಜ್ ನಿಂದ ಸ್ಥಾನಿಕ ವೈದ್ಯರನ್ನ ಹೊರಗಿಡಲಾಗಿದೆ ಕೂಡಲೇ ಬೇಡಿಕೆ ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದರು ಈಗ ನಮಗೆ ಮಾರ್ಚ್ ಅಲ್ಲಿಂದನೇ ಒಂದು ಬ್ಯಾಚ್ ಅಕಾಡೆಮಿಕ್ ಸೆಷನ್ ಸ್ಟಾರ್ಟ್ ಆಗಬೇಕಾಯಿತು ಈಗ ಇನ್ನು ಡಿಸೆಂಬರ್ ಆಗ್ತಾ ಬರ್ತಿದೆ ಇನ್ನು ಒಂದು ಬ್ಯಾಚ್ ಬಂದಿಲ್ಲ ಈಗ ಬರಿ ಮುಕ್ಕಾಲು ಭಾಗ ಜನ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂದ್ರೆ ಕಾಲು ಭಾಗ ಜನ ಸೀಟ್ ಸಿಗುತ್ತೆ ಅಂತ ಇದು ಮಾತ್ರ ಅವ್ರು ಕೂತಿದ್ದಾರೆ ಮನೆ ಕೂತ್ಕೊಂಡಿದ್ದಾರೆ ಇದು ಮೊದಲನೇ ಬೇಡಿಕೆ ಆಗಿದ್ದು ಸುಪ್ರೀಂ ಕೋರ್ಟ್ ಅವ್ರನ್ನ ಬೇಗ ಡಿಸಿಷನ್ ತಗೊಂಡು ನಮಗೆ ಬೇಗ ಒಂದು ಅಕಾಡೆಮಿಕ್ ಸೆಷನ್ ಸ್ಟಾರ್ಟ್ ಮಾಡಬೇಕಂತ ಕೇಳ್ಕೊತಿದ್ವಿ ಸೆಕೆಂಡ್ ಏನಂದರೆ ನಾವೀಗ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಕಾಲೇಜಿಗೆ ಮೆರಿಟಲ್ ಸೀಟ್ ತೊಗೊಂತಿದ್ದೀವಿ ಅಂದರೆ ಏನಂದ್ರೆ ಫೀಸ್ ಕಮ್ಮಿ ಇರುತ್ತೆ ಅಂತ ಕಷ್ಟ ಇರೋದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಬಟ್ ನೋಡಿದ್ರೆ ನಮ್ಮ ಫೀಸ್ 30,000 ಒಂದೇ ಸರಿ 1,20,000 ಮಾಡಿದ್ದಾರೆ ಅದು ಯಾವುದಕ್ಕೂ ನ್ಯಾಯ ಇಲ್ಲ ಮೂರನೇದು ಏನಂದರೆ ನಮಗೆ ಕೋವಿಡ್ ಅಲೋಯೆನ್ಸ್ ನಾವು ಸತತವಾಗಿ 6 ತಿಂಗಳು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೀವಿ ಎಲ್ಲರೂ ಆಗಲಿ ಇಂಟರ್ನ್ಸ್ ಆಗಲಿ ಪಿ ಜಿಸ್ ಆಗಲಿ ಎಸ್ ಆರ್ ಎಸ್ ಸೀನಿಯರ್ ರೆಸಿಡೆಂಟ್ಸ್ ಆಗಲಿ ಅವ್ರಿಗೆ ಗೌರ್ಮೆಂಟಿಂದ ನಮಗೆ ಆಶ್ವಾಸನೆ ಕೊಟ್ಟಿರೋದು ಏನಂದರೆ ಪರ್ ಮಂತ್ ಪರ್ ಹೆಡ್ 10,000 ಪೇ ಮಾಡ್ತೀವಿ ಅಂತ ಈಗಾಗಲೇ ಆಲ್ರೆಡಿ 6 ಮಂತ್ಸ್ ಮೇನ್ ಆಗಿದೆ 1 ರೂಪಾಯಿ ಬಂದಿಲ್ಲ ಯಾರ ಕಡೆಯಿಂದ ಕೇಳಿದ್ರೆ ಗೌರ್ಮೆಂಟಿಂದ ಫಂಡ್ಸ್ ರಿಲೀಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇವ್ರು ಕೆಲಸ ಎಲ್ಲ ಆಗಿದೆ ನಾವು ಮಾಡಿಕೊಟ್ಟಿದ್ದ ಕೆಲಸದ ಮೇಲೆ ಅವ್ರು ಕ್ರೆಡಿಟ್ಸ್ ತೊಗೊಳ್ತಿದ್ದಾರೆ ಬಟ್ ನಮಗಂತೂ ಇನ್ನೂ ಏನು ಬಂದಿಲ್ಲ ಇದು ಮೂರನೇದಾಗಿದೆ ನಾಲ್ಕನೇದು ಏನಂದರೆ ನಮ್ಮ ಎಸ್ ಆರ್ಸ್ ಆಗಲಿ ಇಂಟರ್ನ್ಸ್ ಆಗಲಿ ಅವ್ರು ವರ್ಕ್ ಮಾಡಿ ಆಲ್ರೆಡಿ ಜಾಯ್ನ್ ಆಗಿ 3-4 ಮಂತ್ಸ್ ಆಗಿದೆ ಇನ್ನು ಅವ್ರ ಸ್ಯಾಲ್ರೀಸ್ ಕರೆಕ್ಟಾಗಿ ಡೆಪಾಸಿಟ್ ಆಗಿಲ್ಲ ಇದು ಎಲ್ಲದೂ ಕೇಳಿಕೊಂಡು ನಾನು ಗೌರ್ಮೆಂಟಲ್ಲಿ ಮನವಿ ಮಾಡ್ಕೊತಿದ್ದೀನಿ ಇಲ್ಲಿ ಎಷ್ಟು ಜನ ಸ್ಟ್ರೈಕ್ ಮಾಡ್ತಾಯಿದ್ರು ಈಗ ಆಲ್ ಓವರ್ ಕರ್ನಾಟಕ 10,000 ರೆಸಿಡೆಂಟ್ ಡಾಕ್ಟರ್ಸ್ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂದರೆ ಬರೀ ಎಲೆಕ್ಟ್ರಿಕ್ ಸರ್ವಿಸಸ್ ಮಾತ್ರ ಸ್ಟಾಪ್ ಆಗಿದೆ ಈಗ ಸದ್ಯಕ್ಕೆ ಬಟ್ ಎಮರ್ಜೆನ್ಸಿ ವರ್ಕಿಂಗ್ ಎಲ್ಲ ಹಾಗೆ ಇದೆ ಕ್ಯಾಶುವಲ್ಟಿ ಆಗಲಿ ಎಮರ್ಜೆನ್ಸಿ ವಾರ್ಡ್ ಆಗಲಿ ಲೇಬರ್ ವಾರ್ಡ್ ಎಲ್ಲ ಅದ್ರ ಪಾಡ್ಗೆ ಅದು ನಡೀತಾ ಇದೆ ಆಯಿತಾ ಯಾವುದೇ ಪೇಷಂಟ್ಸ್ ಪ್ರಾಬ್ಲಮ್ ಆಗಬಾರ್ದು ಅಂತ ಈಗ ನಮ್ಮ ಹಾಸ್ಪಿಟಲಲ್ಲಿ 150 ಮೆಂಬರ್ಸ್ ವರ್ಕ್ ಮಾಡ್ತಿರೋದ್ರಲ್ಲಿ 50 ಮೆಂಬರ್ಸ್ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ 100 ಮೆಂಬರ್ಸ್ ಮಾತ್ರ ಈಗ ಸ್ಟ್ರೈಕಲ್ಲಿ ಕೂತಿದ್ದೀವಿ ಇದೇ ಥರ ಮುಂದುವರೆದ್ರೆ ನಮ್ಗೆ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ ಗೌರ್ಮೆಂಟ್ ಅಂತ ಇದ್ರೆ ನಾವು ಎಮರ್ಜೆನ್ಸಿ ಸರ್ವಿಸ್ ಕೂಡ ಸ್ಟಾಪ್ ಮಾಡಬೇಕಾಗುತ್ತೆ ನಾಗಕಿರಣ್ ಶೆಟ್ಟಿ TV12 ಕನ್ನಡ ಶಿವಮೊಗ್ಗ TV12 ಕನ್ನಡ ಇದು ಕನ್ನಡಿಗರ ಧ್ವನಿ